ರೀ ಸರಿತಾ ಇದ್ದೀರೇನ್ರಿ? ಅಡುಗೆ ಎಲ್ಲ ಆಯ್ತಾ? ಓ ಏನ್ ಮಗು ಓದ್ತಾ ಇದ್ದೀರಾ? ಚೆನ್ನಾಗಿ ಓದ್ಬೇಕು ಕಣಪ್ಪ, ನನ್ ಮಗನ ತರ ರ್ಯಾಂಕ್ ತಗೋಬೇಕು. ಹಾಳಾಗಿ ಹೋಗ್ತೀಯಾ ಇಲ್ಲ ಅಂದ್ರೆ. ಹಾ ಮತ್ತೆ ದೊಡ್ಡದಾದ್ಮೇಲೆ ಏನಾಗ್ಬೇಕು ಅಂತಿದ್ಯಾ? ಅದು ಅಯ್ಯೋ ಬಿಡು, ನಾನ್ ನಿನ್ನ ಇಂಜಿನಿಯರಿಂಗಿಗೆ ಹಾಕ್ಸೋದು ನಿಮ್ಮ ಅಪ್ಪ ಅಮ್ಮಂಗ್ ಪ್ರೆಷರ್ ಹಾಕಿ. ನಿನ್ ಲೈಫು ನನ್ ಕೈಲೆ ಅಲ್ವಾ ಇರೋದು? ಹಾ ಎಲ್ಲಿ ನಿಮ್ಮಅಮ್ಮ? ಹೋ ಸರಿತಾ ಬಂದ್ರ ಅಲ್ಲ. ನಾ ನಿಮ್ಗೊಂದು ವಿಷಯ ಹೇಳ್ತೀನಿ, ಪರಿಚಯದವ್ರು ಅಂತ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬಾರ್ದು ನೀವು. ನಿಮ್ ಗಂಡ ಅದೇನ್ರಿ ಆ ಮೂಲೆ ಮನೆ ಮಾಲ ಹತ್ರ ಯಾವಾಗ ನೋಡಿದ್ರು ಕಿಸಿ 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 ಅಂತ ಮಾತಾಡ್ತಿರ್ತಾರಂತೆ. ಅಲ್ಲ ಕಂಡೋರ್ ಮನೆ ಹೊಸಾದ್ರಿ ನಮ್ಗೆ ಯಾಕೆ? ನಾನು ಒಂಚೂರು ಮೊಸರು ತಗೊಂಡು ಹೋಗಿ ಬಂದಿದ್ದೆ, ಒಂಚೂರು ಕೊಡ್ತೀರಾ? ವಾಪಸ್ ತಂದು ಕೊಟ್ಬಿಡ್ತೀನಿ, ಕೊಟ್ಬಿಡಿ. ಅಲ್ಲ ನಿಮ್ಮ ಮಗಂಗೇನೋ ಮದ್ವೆ ಫಿಕ್ಸ್ ಆಯ್ತು ಅಂತ ಹೌದಾ? ಅಲ್ಲ ಬಿಕಾಂ ಫೇಲ್ ಅಲ್ವಾ ಅವನು? ಅಯ್ಯೋ ಫೇಲ್ ಆದವ್ರಿಗೆಲ್ಲ ಹುಡುಗಿ ಕೊಡ್ತಾರೇನ್ರಿ? ರಾಮ ರಾಮ, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ಎನಿವೆ ನಿಮ್ ಮಗಳಿಗೆ ಏನಾದ್ರು ಹುಡುಗ ಹುಡುಕ್ತಾ ಇದ್ರೆ ಹೇಳಿ, ನಮ್ಮ ಅಣ್ಣನ ಮಗ ಇದ್ದಾನೆ, ಇಂಜಿನಿಯರಿಂಗ್ ಫೇಲ್. ಪ್ರಾರಬ್ಧದ್ದು. ಅಯ್ಯೋ ಏನ್ರಿ ಸುಮಾ? ಹಾ ಏನ್ ತಿಂಡಿ ಇವತ್ತು? ನಮ್ಮನೇಲಿ ಅವಲಕ್ಕಿ ಬತ್ ಮಾಡಿದ್ದೆ, ಮಧ್ಯಾಹ್ನಕ್ಕೂ ಅದೇ, ರಾತ್ರಿಗೂ ಅದೇ. ನಿಮ್ಮನೇಲೇನು? ನಾನು ಬೆಳಗ್ಗೆ ದೋಸೆ ಮಾಡಿದ್ದೆ, ಇವಾಗೇನಿಲ್ಲ, ಸ್ವಲ್ಪ ಬೇಳೆ ಸಾರು, ಅನ್ನ, ಕಾಯಿ ಚಟ್ನಿ ಮತ್ತೆ ಟೊಮ್ಯಾಟೊ ತಾವೆ ಅಷ್ಟೇ. ಅಯ್ಯೋಯ್ಯೋಯ್ಯೋ ಅಷ್ಟೊಂದೆಲ್ಲ ಅಡುಗೆ ಮಾಡಿದ್ರೇನ್ರಿ? ನಾನೇನಾದ್ರೂ ಇಷ್ಟೆಲ್ಲ ಮಾಡಿಬಿಟ್ರೆ ನನ್ನ ಗಂಡ ಮಕ್ಕಳು ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಜೋಕು ಜೋಕು ಬಿಡ್ರಿ ಬಂದ್ರಿ. ಇಲ್ಲಿ ಕಡೆ ಮನೆಯವರಿದಾರಲ್ಲ, ಅಡುಗೆನೆ ಮಾಡಲ್ವಂತೆ ಅವಳು, ದಿನಾ ಗಂಡ ಹೋಟ್ಲಿಗೆ ಕರ್ಕೊಂಡು ಹೋಗೋದಂತೆ. ಅಪ್ಪ ಮನೇಲಿ ವಯಸ್ಸಾದ ಮುದ್ಕ, ದಿನಾ ಬ್ರೆಡ್ಡು ಜಾಮು ತಿನ್ನೋದಂತೆ. ನಾವು ಎಂತ ಸೊಸೆ ಸಿಕ್ಕರು ಏನು ಗೊತ್ತಿ ಹೇಳ್ತೀನಿ, ಇಂತ ಕಾಲ ಬಂತಪ್ಪ. ಬಿಡಿ ಅವರು ಸಾಬ್ರಿ ನಮಗೆ ಯಾಕೆ ಅಲ್ವಾ? ಓ ಹಾಯ್, ಹಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಮೂರ್ತಿ ನಮಸ್ಕಾರ. ಹಾ ಚೆನ್ನಾಗಿದ್ದೀರಾ? ಯಾವ ಕಡೆ? ಪಾರ್ಕ್ಗ ವಾಕಿಂಗಿಗ? ಹೋಗ್ಬೇಕಾಗಿದೆ ಬಿಡಿ, ಆ ತರ ಹೊಟ್ಟೆ ಬೆಳೆಸ್ಕೊಂಡಿದ್ದೀರಾ, ವಾಕಿಂಗ್ ಮಾಡ್ಬೇಕಾಗಿದೆ. ಹಾ ಹೋಗ್ಬನ್ನಿ ಹೋಗ್ಬನ್ನಿ. ರೀ ಸರೋಜಾ, ಆ ನಿಮ್ ಮಗ ಈಗ ತಾನೇ ಬೈಕ್ ತಗೊಂಡೋದ, ಹೆಲ್ಮೆಟ್ ಹಾಕು ಅಂತ ಹೇಳ್ದೆ ನಾನು, ಕೇಳೇ ಇಲ್ಲ ಮುಂಡೆದು. ಅಯ್ಯೋ ಎಷ್ಟ್ ಚೆನ್ನಾಗ್ ಬೆಳೆಸಿದಿರ್ರಿ ಮಗನ್ನ, ಮುದ್ದು ಬರುತ್ತೆ ನೋಡಿದ್ರೆ. ಹಲೋ ಹಲೋ ಹೇಳೆ. ಓ ಏನ್ ಮನೆ ತಗೊಂಡ್ರ? ಅಲ್ಲ ಕಣೆ ನೆನ್ನೆ ಆ ಸೀರಿಯಲ್ ಏನಾಯ್ತು, ಹೀರೋ ಸತ್ನ ಹೆಂಗೆ? ಅಯ್ಯೋ ನಂಗ್ ನೋಡಕ್ಕೆ ಆಗಿಲ್ಲಪ್ಪ. ಏಯ್ ಹುಡುಗ ಹೋಗ ಆ ಕಡೆ ಹಾಕೋ ಹೋಗ. ಆ ಹೇಳೆ. ರೀ ಪ್ರಮೀಳಾ, ಏನ್ ಹೊಸ ಸೀರೆನಾ? ಅಯ್ಯೋ ಎಷ್ಟ್ ಕೊಟ್ರಿ? ನಂಗ್ ಹೇಳಿದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡಿಸ್ಕೊಡ್ತಿದ್ನಲ್ಲ. ಓ ಏನಪ್ಪ ಪ್ರಕಾಶ, ಸಿಗರೆಟ್ ಸದಾ ಕೊರ್ಟಿಯಾ? ಸರಿ ಹೋಯ್ತು, ನಿಮ್ ಅಮ್ಮಂಗೆ ಸಮಯ ನೋಡ್ಕೊಂಡು ಹೇಳ್ತೀನಿ ಬಿಡು. ಹಾಯ್ ಆಂಟಿ, ಒಳಗ್ ಬರ್ಬೋದಾ? ಓ ವರ್ಷ, ಬಾಮ 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 ಕೂತ್ಕೋ ಕೂತ್ಕೋ. ಹಾ ಏನಮ್ಮ ಮಕ್ಳು ಹಾಕೋ ಬಟ್ಟೆನ ಹಾಕೊಂಡಿದ್ಯಾ? ದೊಡ್ಡವಳು ಯಾವಾಗಮ್ಮ ಆಗದ್ ನೀನು? ಹಾ ಆಂಟಿ ಅಮ್ಮ ಹೇಳ್ತಿದ್ರು ಸಂಜೆ ಅರ್ಶನ ಕುಂಕುಮಕ್ಕೆ ಬರ್ಬೇಕಂತ. ಸರಿ ಸರಿ ಬರ್ತೀನಿ ಬರ್ತೀನಿ. ಒಂದ್ ನಿಮಿಷ. ಅಯ್ಯೋ ಮುಖ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿದೆ, ಫೇಶಿಯಲ್ ಗೇಶಿಯಲ್ ಮಾಡಿಸಿದ್ಯಾ? ಅಯ್ಯೋ ಕೈ ನೋಡು ಎಷ್ಟು ಸ್ಮೂತ್ ಆಗಿದೆ, ಇಬ್ರು ಎಷ್ಟು ಚೆನ್ನಾಗಿ ಮಾಡಿದಾಳೆ. ನಾವು ಒಬ್ಳು ಮಾಡ್ತಾಳೆ, ಏನು ಸರಿಯಾಗಿ ಮಾಡಲ್ಲ. ಎಲ್ಲಿ ಮಾಡಿಸ್ದೆ? ಓ ಆಂಟಿ ಬನ್ನಿ ಬನ್ನಿ, ನೀವು ಬಂದು ತುಂಬಾ ಸಂತೋಷ ಆಯ್ತು, ಬನ್ನಿ ಬನ್ನಿ. ಏನಮ್ಮ ಕೊನೆಗೂ ಜಿದ್ದು ಮಾಡಿ ಮನೆ ತಗೊಂಡ್ಬಿಟ್ಟೇನು, ಎಲ್ಲ ನಿಮ್ಮ ಅಮ್ಮನ ತರನೇ ತುಂಬಾ ಚೆನ್ನಾಗಿದೆ ಕಣೆ. ಮನೆ ಎಷ್ಟು ರೂಮು? 2 BHK. ನಮ್ ತಿಪ್ಪು ತಾರ ಗೊತ್ತಲ್ಲ, ಮೊನ್ನೆ ಮೊನ್ನೆ ಮದುವೆ ಆಯ್ತಲ್ಲ, 2 BHK ವಿಲ್ಲ ತಗೊಳ್ಳಮ್ಮ. ದೇವ್ರ ಮನೆನಾ? ಸ್ವಲ್ಪ ಸಣ್ಣದಾಯ್ತಲ್ಲ, ದೇವ್ರಿಗೆ ಇಡಕ್ ಜಾಗ ಇಲ್ಲ, ನೀವೆಲ್ಲಿ ಕುತ್ಕೊಂಡು ಪೂಜೆ ಮಾಡ್ತೀರಾ? ಇರ್ಲಿ ಫಿನಿಶಿಂಗ್ ಎಲ್ಲ ಒಂಥರ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಯ್ಯೋ ಒಂದು ವಿಷಯ, ನನ್ ಗೃಹ ಪ್ರವೇಶಕ್ಕೆ ಬರಕ್ಕೆ ಆಗ್ಲಿಲ್ಲ, ಅವತ್ತೊಂದು ಮದ್ವೆ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ನಮ್ಮ ಅಣ್ಣನ ಮಗಳದ್ದು. ಹಾ ಅದಕ್ಕೆ ನೋಡಿ ಇವತ್ತು ಬಿಡುವು ಮಾಡ್ಕೊಂಡು ಇಲ್ಲೇ ಬರ್ಬೇಕಂತ ಬಂದ್ಬಿಟ್ಟಿದ್ದೀನಿ. ಅಂಕಲ್ ಬಂದಿಲ್ಲ? ಮಕ್ಕಳು 24 ಗಂಟೆ ಟಿವಿ ಮುಂದೆ ಕೂತಿರ್ತಾರೆ, ಇಂಟ್ರೆಸ್ಟೇ ಇಲ್ಲ ಇವೆಲ್ಲ ಅವ್ರಿಗೆ. ಬಿಡ್ಬೇಡು ಹೇಳ್ಬೇಡ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಡ್ಡಿಗೆ ಅಂತ ಸಪ್ರೇಟಾಗಿ ಹೈ ಆನ್ ಫುಡ್ ಅಂತ ನಮ್ಮದು ಚಾನಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ.